ನಮಸ್ಕಾರ ವೀಕ್ಷಕರೇ, ಅಮಗು ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ಕಲ್ಪತರು ಜಿಲ್ಲೆಗೆ ಇಂದು ಡಬಲ್ ಧಮಾಕ. ನೂತನ ಸಚಿವ ಸಂಪುಟದಲ್ಲಿ ತುಮಕೂರಿನ ಇಬ್ಬರು ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅಕ್ಕಪಕ್ಕದ ತಾಲೂಕುಗಳ ಶಾಸಕರಾದಂತಹ ಜೆಸಿ ಮಾಧುಸ್ವಾಮಿ ಹಾಗೂ ಬಿಸಿ ನಾಗೇಶ್ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇದರ ಬಗ್ಗೆ ನಮ್ಮ ಸಿಇಒ ದೇವಪ್ರಕಾಶ್ ಒಂದು ವಿಶೇಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಕಲ್ಪತರು ನಾಡಿಗೆ ಒಲಿದು ಬಂತು ಎರಡು ಮಂತ್ರಿ ಭಾಗ್ಯ. ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿದ ನಡೆದಾಡುವ ದೇವರ ಊರಿನವರು. ರಾಜ್ಯದ ಎರಡನೇ ಅತಿದೊಡ್ಡ ಜಿಲ್ಲೆ ತುಮಕೂರಿಗೆ ಇಂದು ಸಿಎಂ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಎರಡು ಸಚಿವ ಸ್ಥಾನ ಸಿಕ್ಕಿದೆ. ಇದು ಜಿಲ್ಲೆಯ ಇತಿಹಾಸದ ದಿನಗಳನ್ನು ಮತ್ತೆ ನೆನಪಿಸುವ ದಿನವಾಗಿದೆ. ಅಭಿವೃದ್ಧಿಯತ್ತ ಮುಖ ಮಾಡಿರುವ ನಮ್ಮ ತುಮಕೂರಿಗೆ ಇಬ್ಬರು ಸಚಿವರು ಸಿಕ್ಕಿರುವ ಹಿನ್ನೆಲೆ ಅಪೇಕ್ಷೆಗಳು ಬೆಟ್ಟದಂತಿವೆ. ಖಂಡಿತವಾಗೂ ಯಶುರಾಜ್, ಹೊಸ ಸರ್ಕಾರದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕ ಮಾಧುಸ್ವಾಮಿ ಅವರಿಗೆ ಎರಡನೇ ಬಾರಿ ಸಚಿವ ಸ್ಥಾನ ಅಲಂಕರಿಸಿದ್ದಾರೆ. ಯಡಿಯೂರಪ್ಪನವ್ರ ಸುತ್ತಮುತ್ತ ಗಿರ್ಕಿ ಹೊಡಿತಿದ್ದಂತ ಎಷ್ಟೋ ಶಾಸಕರಿಗೆ ಸಚಿವ ಸ್ಥಾನ ಲಭ್ಯ ಆಗಿಲ್ಲ. ಅದಲ್ಲದೆ ದೆಹಲಿಗೂ ಹೋಗದೆ ಯಾವುದೇ ರೀತಿಯಾದ ಲಾಬಿಗಳನ್ನು ಮಾಡದೆ ತನ್ನ ಸ್ವಕ್ಷೇತ್ರದಲ್ಲಿ ಕಾಯಕ ನಿಷ್ಠೆಯೇ ಒಂದು ದೊಡ್ಡ ಮಂತ್ರ ಅಂತ ಹೇಳ್ಬಿಟ್ಟು ಜಪಿಸ್ತಾ ತನ್ನ ಸ್ವಕ್ಷೇತ್ರದಲ್ಲಿ ಕಾದು ಕುಂತಿದ್ದಂತಹ ಮಾಧುಸ್ವಾಮಿ ಅವರಿಗೆ ಬೊಮ್ಮಾಯಿ ಅವರು ತಾವೇ ಕರೆದು ಮಾಧುಸ್ವಾಮಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದು ಮಾಧುಸ್ವಾಮಿ ಅವರ ಒಂದು ಕಾಯಕ ನಿಷ್ಠೆಯನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಮಾಧುಸ್ವಾಮಿ ಸಚಿವ ಸ್ಥಾನ ಸಿಗೋದು ಡೌಟ್ ಅಂತ ಎಷ್ಟೋ ಜನ ಕಾಯ್ಕೊಂತ ಕುಂತಿದ್ದಂತಹ ಒಂದು ಸಂದರ್ಭ ಇತ್ತು. ಬಟ್ ಆದರೆ ಅದಕ್ಕೆಲ್ಲದಕ್ಕೂ ಮೀರಿ ಬೊಮ್ಮಾಯಿ ಅವರು ಸಚಿವ ಸ್ಥಾನವನ್ನು ಇವ್ರಿಗೆ ಮಾಧುಸ್ವಾಮಿ ಅವ್ರಿಗೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಕರೆದು ಕೊಟ್ಟಿರೋಂಥದ್ದು ನಿಜವಾಗ್ಲೂ ಎಷ್ಟೋ ಜನಗೆ ಆಶ್ಚರ್ಯ ಆಗಿದೆ. ಅದರ ಜೊತೆಗೆ ಕೆಲವು ಸಚಿವರಿಗೆ ಕೆಲವು ಶಾಸಕರಿಗೆ ಮುಖಭಂಗವಾಗಿದೆ. ಮಾಧುಸ್ವಾಮಿ ತಾಕತ್ತು ಏನು ಗೊತ್ತಾ? ಮತ್ತೊಮ್ಮೆ ಸಚಿವ ಸ್ಥಾನ ಕೊಡಲು ಕಾರಣವೇನು ಗೊತ್ತಾ? ಮಾಧುಸ್ವಾಮಿ ಈ ಹಿಂದೆ ಕಾನೂನು ಮತ್ತು ಸಂಸದೀಯ ಸಚಿವರಾಗಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಆಪತ್ ಬಾಂಧವನಂತೆ ವಿರೋಧ ಪಕ್ಷದ ಬಾಯಿ ಕಟ್ಟಿ ಹಾಕಿದ್ದಾರೆ. ಇದು ಅವರ ನೈಪುಣ್ಯತೆಗೆ ಸಾಕ್ಷಿ. ಯಡಿಯೂರಪ್ಪ ನಂತರ ಅದೇ ಸಮುದಾಯದ ಮತ್ತೋರ್ವ ಚಾಣಾಕ್ಷ ರಾಜಕಾರಣಿ ಹಾಗೂ ಮುಖ್ಯಮಂತ್ರಿ ಸ್ಥಾನಕ್ಕೂ ಅತ್ಯಂತ ಸೂಕ್ತ ಅಭ್ಯರ್ಥಿಯೂ ಕೂಡ ಆಗಿದ್ದರು ಮಾಧುಸ್ವಾಮಿ. ಈ ಬಗ್ಗೆ ಪಕ್ಷದೊಳಗೆ ಅನೇಕರ ಬೆಂಬಲ ಕೂಡ ಮಾಧುಸ್ವಾಮಿಗಿತ್ತು. ಆದರೆ ಅನಿವಾರ್ಯವಾಗಿ ಖಾತೆ ಬದಲಾವಣೆ ಸಮಯ ಬಂದಾಗ ಯಾವ ಮುನಿಸನ್ನೂ ತೋರದೆ, ಪಕ್ಷ ವಿರೋಧಿ ಚಟುವಟಿಕೆಯನ್ನೂ ಮಾಡದೆ ತನಗೆ ಬಂದ ಖಾತೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಜನಸ್ನೇಹಿಯಾಗಿ ಸಣ್ಣ ನೀರಾವರಿ ಸಚಿವನಾಗಿ ನಿರ್ವಹಿಸಿದ ಖ್ಯಾತಿ ಜೆಸಿ ಮಾಧುಸ್ವಾಮಿಯವರಿಗಿದೆ. ಇದೆಲ್ಲವನ್ನ ಖುದ್ದು ಹೈಕಮಾಂಡ್ ಗಮನಿಸಿದೆ. ಹಾಗಾಗಿ ಇಂದು ಈ ಅಧಿಕಾರ, ಸಚಿವ ಸ್ಥಾನ ಮತ್ತೆ ಮರಳಿ ಜೆಸಿ ಮಾಧುಸ್ವಾಮಿ ಮಡಿಲಿಗೆ ಬಂದಿದೆ ಅಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಈಗಲೂ ಅಷ್ಟೇ, ಯಾವ ಖಾತೆ ಕೊಟ್ಟರೂ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀನಿ ಅಂತ ಬಹಳ ಆತ್ಮವಿಶ್ವಾಸದಿಂದಲೇ ಹೇಳಿದ್ದಾರೆ ಪಕ್ಷದ ಹಿರಿಯ ನಾಯಕ ಜೆಸಿ ಮಾಧುಸ್ವಾಮಿ. ಶಾಸಕನಾಗಿ, ನಿಷ್ಠಾವಂತ ಕಾರ್ಯಕರ್ತನಾಗಿ, ರಾಜಭವನದಲ್ಲಿ ರಾಜಗಾಂಭೀರ್ಯದಿಂದ ಇಂದು ಸಚಿವನಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಜೆಸಿ ಮಾಧುಸ್ವಾಮಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಜೆಸಿ ಮಾಧುಸ್ವಾಮಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಕಲ್ಪತರು ನಾಡಿನ ಮತ್ತೋರ್ವ ಬಿಜೆಪಿ ಶಿಸ್ತಿನ ಸಿಪಾಯಿಗೆ ಮಂತ್ರಿ ಭಾಗ್ಯ. ಆರ್ಎಸ್ಎಸ್ ಕಟ್ಟಾಳು ಬೆಳ್ಳೂರು ಚಂದ್ರಶೇಖರಯ್ಯ ನಾಗೇಶ್ ಸಚಿವರಾಗಿ ಪ್ರಮಾಣವಚನ. ಓಕೆ, ಕೇಸರಿ ಪಡೆಯ ಕಟ್ಟಾಳು ಆರಂಭದಿಂದಲೂ ಎಬಿವಿಪಿ ಮತ್ತು ಆರ್ಎಸ್ಎಸ್ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಿದಂತಹ ಪ್ರಸ್ತುತ ಬಿಜೆಪಿ ಶಿಸ್ತು ಸಮಿತಿಯ ಸದಸ್ಯರು ಕೂಡ ಆಗಿರುವಂತಹ ತಿಪಟೂರು ನಾಗೇಶ್ನವರಿಗೆ ಬೊಮ್ಮಾಯಿ ಸಂಪುಟದಲ್ಲಿ ಸಚಿವ ಸ್ಥಾನ ಲಭಿಸಿರೋದು ಒಂದು ಆಶ್ಚರ್ಯವೇ ಸರಿ.
ಜಾತಿ ರಾಜಕಾರಣವೇ ಮೇಲುಗೈ ಸಾಧಿಸಿರುವ ಈ ದಿನಮಾನಗಳಲ್ಲಿ ಬ್ರಾಹ್ಮಣ ಜಾತಿಗೆ ಸೇರಿದ ನಾಗೇಶ್ ಲಿಂಗಾಯತ ಹಾಗೂ ಒಕ್ಕಲಿಗ ಮತಗಳೇ ಇರುವ ತಿಪ್ಪಟೂರು ಕ್ಷೇತ್ರದಲ್ಲಿ ಎರಡು ಬಾರಿ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ವಿಶ್ವಾಸಕ್ಕೂ ಪಾತ್ರರಾದವರು ಬಿಸಿ ನಾಗೇಶ್. ಹಾಗೆಯೇ ಯಡಿಯೂರಪ್ಪ ಜೊತೆಗೂ ಉತ್ತಮ ಒಡನಾಟವಿತ್ತು. ಇಂದು ಬೆಳ್ಳೂರು ಚಂದ್ರಶೇಖರಯ್ಯ ನಾಗೇಶ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಬೆಳ್ಳೂರು ಚಂದ್ರಶೇಖರಯ್ಯ ನಾಗೇಶ್ ಎಂಬ ಹೆಸರಿನ ನಾನು ಕರ್ನಾಟಕದ ರಾಜ್ಯದ ಮಂತ್ರಿಯಾಗಿ ನನ್ನ ಪೂರ್ವ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಒಟ್ಟಾರೆ ಇದೀಗ ಕಲ್ಪತರು ನಾಡು ತುಮಕೂರಿಗೆ ಇಬ್ಬರು ಸಚಿವರು ಸಿಕ್ಕಿದ್ದು ಜಿಲ್ಲೆಯ ಜನರಿಗೆ ಮತ್ತಷ್ಟು ಅಪೇಕ್ಷೆ ನಿರೀಕ್ಷೆಗಳು ಹೆಚ್ಚಾಗಿದೆ. ಇಬ್ಬರು ಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸ್ತಾರ, ತನ್ನ ಕ್ಷೇತ್ರಗಳಿಗೆ ಸೀಮಿತರಾಗ್ತಾರಾ, ಕಾದು ನೋಡಬೇಕಿದೆ. ಗಜೇಂದ್ರ, ನ್ಯೂಸ್ ಡೆಸ್ಕ್, ಅಮೋಘ ಟಿವಿ, ತುಮಕೂರು.